ಜೀವನದಲ್ಲಿ ನಂಬಿಕೆ ಮೋಸ ಮಾಡಿ ಹೊರಟ ವ್ಯಕ್ತಿಯನ್ನು ಇನ್ನೊಮ್ಮೆ ಯಾವತ್ತೂ ನಂಬುವಷ್ಟು ಒಳ್ಳೆಯವರಾಗಬೇಡಿ. ಕೈಕೊಟ್ಟು ಹೋಗುವವರನ್ನು ದೊಡ್ಡ ಮನುಷ್ಯರಂತೆ ನೋಡೋ ನಾವುಗಳು ನಮ್ಮ ಜೊತೆಯಲ್ಲೇ ಇರೋರನ್ನ ಕೇರ್ಲೆಸ್ ಮಾಡ್ತೀವಿ. ಇದು ನಮ್ಮ ಮಂಕು ಬುದ್ಧಿ ಅಂತಲೇ ಹೇಳ್ಬೋದು. ನಾವೇ ಬೇಡ ಅಂತ ಹೋದವ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಿಕೊಂಡು ನಮ್ಮ ಲೈಫ್ನ ನಾವು ಯಾಕೆ ಹಾಳು ಮಾಡ್ಕೊಳ್ಳೋದು ಅಲ್ವಾ? ಜೊತೆಯಲ್ಲಿದ್ದಾಗಲೇ ನಮಗೆ ವ್ಯಾಲ್ಯೂ ಕೊಡದ ಮಹಾನ್ ಭಾವರು ನಮ್ಮನ್ನು ಕಳ್ಕೊಂಡ್ಮೇಲೆ ನಮಗೋಸ್ಕರ ಒಂದೆರಡು ಹನಿ ಕಣ್ಣೀರಾಗ್ತಾರೆ ಅನ್ನೋದು ನಮ್ಮ ಆಗಲುಗನಸು ಅಷ್ಟೇ. ಮುಕ್ತೋಗಿರೋದನ್ನ ಮರೆತು ಮುಂದೆ ಹೋಗಬೇಕು, ಅದೇ ಜೀವನ. ಯಾರಿಗೋಸ್ಕರನೂ ನಮ್ಮ ಮನಸ್ಸನ್ನ ನಾವು ಹಾಳು ಮಾಡ್ಕೋಬಾರ್ದು. ಒಂದು ವೇಳೆ ಮಾಡ್ಕೊಂಡ್ವಿ ಅಂತ ಇಟ್ಕೊಳ್ಳಿ, ಮತ್ತೆ ಮೊದಲಿನ ಥರ ಮಾಡೋಕ್ಕೆ ಮನಸ್ಸು ಮಾರ್ಕೆಟ್ನಲ್ಲಿ ಸಿಗೋ ವಸ್ತು ಅಲ್ಲ. ಬದುಕು ಇಷ್ಟೇ ಅಲ್ಲ, ಮುಂದೆ ಬೇಜಾನಿದೆ. ಹಾಗಾಗಿ ಎಲ್ಲರೂ ನೀಡುವ ನೋವು ಹಾಗೂ ಮೋಸ ಮಾಡುವವರನ್ನು ಮರೆತು ನಮ್ಮ ಮುಂದಿನ ಜೀವನದ ದಾರಿಯಲ್ಲಿ ಹೋಗಬೇಕು. ಜೀವನದಲ್ಲಿ ಒಂದೊಂದು ಸಂಬಂಧಗಳು ತುಂಬ ಅತ್ಯಮೂಲ್ಯವಾಗಿರುತ್ತೆ. ಕೋಪ ಜಗಳಗಳು ಸಹಜವಾಗೇ ಇರುತ್ತದೆ. ಒಂದು ಈಗೋ ನಿಮ್ಮ ಸಂಬಂಧವನ್ನು ದೂರ ಮಾಡಿದರೆ ಒಂದು ಸಾರಿ ಕೇಳುವುದರಿಂದ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡಿಸುತ್ತದೆ. ಒಳ್ಳೆಯ ವ್ಯಕ್ತಿಗಳು ಒಳ್ಳೆಯ ಸಂಬಂಧಗಳಿಗಾಗಿ ಕೇಳುವಂತಹ ಒಂದು ಸಾರಿಯಿಂದ ಯಾರೂ ಚಿಕ್ಕವರಾಗಲ್ಲ. ಪ್ರೀತಿಯ ವಿಚಾರದಲ್ಲಿ ಕಾಯೋದ್ರಲ್ಲಿ ಒಂದು ಅರ್ಥವಿದೆ ನಿಜ. ಆದರೆ ಕಾಯುವ ಆ ವ್ಯಕ್ತಿಯು ಪ್ರತಿ ಬಾರಿಯೂ ಕಾದು ಕಾದು ನಿರಾಸೆಗೆ ಒಳಗಾದಾಗ ಕಾಯಿಸುವ ವ್ಯಕ್ತಿಯ ಬೆಲೆ ಕಾಯುವ ವ್ಯಕ್ತಿಯ ಮನಸ್ಸಿನಲ್ಲಿ ಕಡಿಮೆ ಆಗುತ್ತಾ ಹೋಗುತ್ತೆ. ಮುಂದೊಂದು ದಿನ ಕಾಯಿಸುವ ವ್ಯಕ್ತಿಯು ಮರಳಿ ನನ್ನ ಜೀವನದಲ್ಲಿ ಬಾ ಎಂದು ಕರೆದರೂ ಬರಲಾರದಷ್ಟು ದೂರ ಹಾಗೂ ಬದಲಾಗ್ಬಿಡ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಕೈ ಜಾರುವ ಮುನ್ನವೇ ಕೈ ಹಿಡಿದು ಜೋಪಾನ ಮಾಡ್ಕೊಳ್ಳಿ. ಕೋಪ ಎಲ್ಲರಿಗೂ ಬರುತ್ತದೆ, ಆದರೆ ಕೋಪದಲ್ಲಿದ್ದೀವಿ ಅಂತ ಹೇಳಿ ಇನ್ನೊಬ್ಬರಿಗೆ ಬೇಕಾಬಿಟ್ಟು ಮಾತನಾಡಿ ಕೊನೆಗೆ ಕೋಪ ಕಡಿಮೆ ಆಗಿ ನಿಮಗೆ ನಿಮ್ಮ ತಪ್ಪಿನ ಅರಿವು ಆಗೋಷ್ಟರಲ್ಲಿ ಆ ಮುಗ್ಧ ಮನಸ್ಸು ಒಡೆದು ಚೂರು ಚೂರಾಗಿರುತ್ತೆ. ಕೋಪದ ಕೈಲಿ ಬುದ್ಧಿ ಕೊಡುವುದು ನಿಮ್ಮ ಕಾಲಿನ ಮೇಲೆ ನೀವೇ ಕಲ್ಲು ಹಾಕಿಕೊಂಡಂತೆ. ಕಷ್ಟ ಬಂತು ಅಂತ ಹೇಳಿ ಕಣ್ಣೀರಾಗ್ತಾ ಕೂರಬೇಡಿ. ಪ್ರೀತಿನ ಯಾರ ಹತ್ರನೂ ಕೂಡ ಭಿಕ್ಷೆ ಬೇಡಬೇಡಿ. ನಿಮ್ಮ ವೀಕ್ನೆಸ್ನ ಯಾರ ಮುಂದೆನೂ ಶೇರ್ ಮಾಡ್ಕೋಬೇಡಿ. ಯಾರೂ ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಭ್ರಮೆನಲ್ಲೇ ಬದುಕಬೇಡಿ. ಸಂಬಂಧಿಕರು ಕೂಡ ಸಹಾಯ ಮಾಡ್ತಾರೆ ಅಂತ ನಿರೀಕ್ಷೆ ಕೂಡ ಮಾಡಬೇಡಿ. ಕಷ್ಟಕಾಲದಲ್ಲಿ ಒಡ ಹುಟ್ಟಿದವರು ಒಟ್ಟಿಗೆ ಇರ್ತಾರೆ ಅಂತ ಊಹೆ ಕೂಡ ಮಾಡಬೇಡಿ. ನೀವೇನು ಅಂತ ಅರ್ಥ ಮಾಡ್ಕೊಳ್ಳೋರ ಜೊತೆ ಸ್ನೇಹ ಮಾಡಿ. ಯಾರ ಋಣನು ಇಟ್ಕೊಳ್ಳೋಕೆ ಹೋಗ್ಬೇಡಿ. ನಿಮಗೆ ಕಷ್ಟ ಅಂದಾಗ ಯಾವುದೇ ಸ್ವಾರ್ಥ ಮನಸ್ಸು ಇಲ್ಲದೆ ಯಾರು ನಿಮ್ಮ ಸಹಾಯಕ್ಕೆ ಬರ್ತಾರೋ ಅವ್ರನ್ನ ಕೊನೆ ಉಸಿರಿರೋ ತನಕ ಮರೆಯಬೇಡಿ. ಪ್ರೀತಿಯ ವೀಕ್ಷಕರೇ, ಪಂಡಿತ್ ಮೀನಾ ಶ್ರೀನಿವಾಸ್ ಅವರೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಶುಭವಾಗಲಿ. ನಮಸ್ಕಾರ.